ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಶಿಡ್ಲಘಟ್ಟ ನಗರ ಮತ್ತು ತಾಲೂಕಿನಲ್ಲಿ ಜುಲೈ 22 ಬುಧವಾರ ಬರೋಬ್ಬರಿ 34 ಜನಕ್ಕೆ ಕೊರೋನಾ ಸೋಂಕು ದೃಢ. ಕೊರೋನಾ ಹೆಮ್ಮಾರಿ ತಾಲೂಕಿನಲ್ಲಿ ಇದೇ ಮೊದಲ ಬಾರಿಗೆ ಒಂದೇ ದಿನ 34 ಮಂದಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದ್ದು ತಾಲೂಕಿನ ಜನರಲ್ಲಿ ಮತ್ತಷ್ಟು ಆತಂಕ ಹೆಚ್ಚಾಗಿದೆ. ಶಿಡ್ಲಘಟ್ಟ ನಗರದ 9 ಜನಕ್ಕೆ ತಾಲೂಕಿನಲ್ಲಿ 25 ಜನಕ್ಕೆ ಕೊರೋನಾ ಸೋಂಕು ದೃಢಪಟ್ಟಿದೆ. ತಾಲೂಕಿನಲ್ಲಿ ಒಬ್ಬರಿಂದ ಮತ್ತೊಬ್ಬರಿಗೆ ಸೋಂಕು ಹರಡುತ್ತಿದ್ದು ನಿನ್ನೆ 5 ಜನಕ್ಕೆ ದೃಢಪಟ್ಟಿದ್ದ ಪಾಸಿಟಿವ್ ಸಂಖ್ಯೆ ಇಂದು ಬರೋಬ್ಬರಿ 34 ಜನಕ್ಕೆ ದೃಢಪಟ್ಟಿದೆ. ಶಿಡ್ಲಘಟ್ಟ ನಗರದ ಮಾರುತಿ ನಗರದ ಒಬ್ಬ ಪುರುಷನಿಗೆ, ಅರಳೆಪೇಟೆಯ ಇಬ್ಬರು ಮಹಿಳೆಯರಿಗೆ, ಒಬ್ಬ ಪುರುಷನಿಗೆ, ದೇಶದಪೇಟೆಯ 5 ವರ್ಷದ ಗಂಡು ಮಗುವಿಗೆ, ಕದಿರಿಪಳ್ಳದ ಒಬ್ಬ ಯುವಕನಿಗೆ, ಪಿರೇಚರ್ ಕ್ವಾರ್ಟರ್ಸ್ನ 28 ವರ್ಷದ ಯುವತಿಗೆ, ವಾಸವಿ ರಸ್ತೆಯ ದಂಪತಿಗೆ ಒಟ್ಟು 9 ಮಂದಿಗೆ ಶಿಡ್ಲಘಟ್ಟ ನಗರದಲ್ಲಿ ಸೋಂಕು ದೃಢಪಟ್ಟಿದೆ. ಇನ್ನು ತಾಲೂಕಿನ ಸುಂಡ್ರಳ್ಳಿ ಗ್ರಾಮದಲ್ಲಿ 13 ಜನಕ್ಕೆ, ಬಿ ತಿಮ್ಮಸಂದ್ರ ಗ್ರಾಮದಲ್ಲಿ 12 ಜನಕ್ಕೆ ಕೊರೋನಾ ವಕ್ಕರಿಸಿದೆ. ಸೋಂಕು ಕಂಡ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳನ್ನು ತಾಲೂಕು ಆಡಳಿತ ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಸೀಲ್ ಡೌನ್ ಮಾಡಲಾಗಿದೆ. ಇನ್ನು ಶಿಡ್ಲಘಟ್ಟ ನಗರ ಮತ್ತು ತಾಲೂಕಿನಲ್ಲಿ ಪ್ರತಿದಿನವೂ ನಿರೀಕ್ಷೆಗೆ ಮೀರಿ ಪಾಸಿಟಿವ್ ಕೇಸ್ಗಳು ದೃಢಪಡುತ್ತಿದ್ದು ಪ್ರತಿಯೊಬ್ಬರೂ ಮುನ್ನೆಚ್ಚರಿಕೆ ಕ್ರಮವಾಗಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಮೂಲಕ ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಉಪಯೋಗಿಸಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು.